ಇನ್ನು ಲೋಕಸಭೆಯ ನೂತನ ಸ್ಪೀಕರ್ ಆಗಿ ಓಂ ಬಿರ್ಲಾ ಸ್ಪೀಕರ್ ಆಗಿ ನೇಮಕ ಆಗಿದ್ದಾರೆ ಚುನಾವಣೆಯಲ್ಲಿ ಬಿಜೆಪಿ ಅಂದರೆ ಎನ್ಡಿಎ ಮೈತ್ರಿಕೂಟಕ್ಕೆ ಗೆಲುವಾಗಿದೆ ನಡೆದ ಈ ಒಂದು ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಎಂಡಿ ಅಭ್ಯರ್ಥಿ ಓಂ ಬಿರ್ಲಾ ಅವರು ಧ್ವನಿಮತದ ಮೂಲಕ ಗೆಲುವು ಸಾಧಿಸಿದ್ದಾರೆ ಈ ಮೂಲಕ ಅವರು ಸತತ ಎರಡನೇ ಅವಧಿಗೆ ಸ್ಪೀಕರ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಸಂಖ್ಯಾಬಲತ ಕೊರತೆ ಇದ್ದರೂ ಎಂಡಿಯಾ ಮೈತ್ರಿಕೂಟವು ಕಾಂಗ್ರೆಸ್ನ ಎಂಟು ಬಾರಿಯ ಸಂಸದ ಕೆ ಸುರೇಶ್ ಅವರನ್ನ ಸ್ಪೀಕರ್ ಹುದ್ದೆಗೆ ಕಣಕ್ಕಿಳಿಸಿತ್ತು ಅಭ್ಯರ್ಥಿ ಅಭ್ಯರ್ಥಿಯಾಗಿದ್ದ ಓಂ ಬಿರ್ಲಾ ಅವರಿಗೆ ಇನ್ನೂರ ತೊಂಬತ್ತೇಳು ಸಂಸದರ ಬೆಂಬಲ ದೊರಕಿತ್ತು ನೂತನ ಸ್ಪೀಕರ್ಗೆ ಮೋದಿ ಹಾಗೂ ರಾಹುಲ್ ಗಾಂಧಿ ಅಭಿನಂದನೆ ಸಲ್ಲಿಸಿದರು ಎಲ್ಲೊಂದು ಅಪರೂಪದ ದೃಶ್ಯ ಕಳೆದ ಎರಡು ಅವಧಿಯಲ್ಲಿ ಕಾಂಗ್ರೆಸ್ ವಿಪಕ್ಷ ನಾಯಕ ಸ್ಥಾನವನ್ನು ಪ್ರತಿಪಕ್ಷ ನಾಯಕ ಸ್ಥಾನವನ್ನು ಪಡೀಲಿಕ್ಕೆ ವಿಫಲವಾಗಿತ್ತು ಆದರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನ ಪಪ್ಪು ಕಾಮಿಡಿ ಪೀಸು ಅಂತ ಟೀಕೆ ಮಾಡಿ ಮಾಡಿ ಬಿಜೆಪಿಯ ಹತ್ತು ವರ್ಷ ಅದೇ ಆಟ ಆಡಿದ್ರು ಬಟ್ ಈ ಈ ಬಾರಿ ಸೆಂಚುರಿ ವರ್ಷ ಕಾಲ ತೊಂಬತ್ತೊಂಬತ್ತು ಇಂಡಿಪೆಂಡೆಂಟ್ ಸೇರ್ಕೊಂಡು ನೂರು ಜನ ಆಗಿದ್ದಾರೆ ಸೊ ಪ್ರತಿಪಕ್ಷ ನಾಯಕ ಸ್ಥಾನ ಕಾಂಗ್ರೆಸ್ ದಕ್ಕಿದೆ ರಾಹುಲ್ಗೆ ಶಕ್ತಿ ಬಂದಿದೆ